ಅಕ್ಕ ಬಾಗಿಲು ತಟ್ಟ ಒಳ ಬರ್ಬೇಕಿತ್ತು ತಾನೆ. ನೀನ್ ನನಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ನಿನ್ ದೇಹ ಇಷ್ಟು ಕಟ್ಮಸ್ತ್ ಆಗಿರೋದಿಕ್ಕೆ, ನಿನ್ ಕೂದಲು ಇಷ್ಟು ಚೆನ್ನಾಗಿರೋದಿಕ್ಕೆ ನೀನ್ ನನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಓ ಅದ್ಯಾಕೋ, ನಾನ್ ಡೈಲಿ ಜಿಮ್ಗೆ ಹೋಗೋದ್ರಿಂದ ತಲೆ ಕೊಬ್ಬರಣ್ಣೆ ಹಚ್ಚೋದ್ರಿಂದ ನಾನು ಈಗಿರೋದು. ನೀನ್ ಚಿಕ್ಕೋನಾಗಿದ್ದಾಗ ನಾನ್ ಎಷ್ಟು ಸಪೋರ್ಟ್ ಮಾಡಿದೀನಿ ಗೊತ್ತಾ ನಿನ್ಗೆ? ನಿಂಗೊಂದ್ ಸತ್ಯ ಹೇಳ್ಬೇಕು. ಏನು? ಆ ದಿನ ನಂಗೆ ಈಗ್ಲೂ ಜ್ಞಾಪಕ ಇದೆ. ನೀನಿನ್ನು ಎಳೆಯ ಮಗು. ನಾನು ಆಟ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಪಾಪ ಅಮ್ಮ ನೋವಂತ ಅಳ್ತಾ ಇದ್ಲು, ಮತ್ತೆ ನಿಂಗೆ ಎದೆ ಹಾಲು ಕುಡ್ಸಕ್ಕಾಗದೆ ಒದ್ದಾಡ್ತಿದ್ಲು. ಆದ್ರೆ ನಾನ್ ಜಾಣೆ, ಏನ್ ಮಾಡ್ಬೇಕು ಅಂತ ಗೊತ್ತಿತ್ತು. ಯಾಕೆ, ಏನಾಯ್ತು? ನನ್ನ ಮೊಲೆ ತೊಟ್ಟುಗಳು ತುಂಬಾ ನೋವುತ್ತಿದೆ, ಸೀಳು ಕೂಡ ಬಿಟ್ಟಿದೆ, ಹಾಲು ಕೂಡ ಸರಿಯಾಗಿ ಬರ್ತಾನೆ ಇಲ್ಲ. ಹೌದಾ, ನಾನು ನೋಡ್ತೀನಿ ರೀ. ಮೊದಲನೇದಾಗಿ ನೀವು ಆರಾಮಾಗಿ ಕೂರಬೇಕು. ನಂತರ ಮಗುವನ್ನು ಎದೆ ಹತ್ರ ತರಬೇಕು. ಮಗುವಿನ ತುಟಿ ಮತ್ತು ಗಲ್ಲವನ್ನು ಸವರಿದಾಗ ಮಗು ದೊಡ್ಡದಾಗಿ ಬಾಯಿ ತೆರೆಯುತ್ತದೆ. ಈಗ ಮೊಲೆಯ ಕಪ್ಪು ಭಾಗ ಪೂರ್ತಿಯಾಗಿ ಮಗುವಿನ ಬಾಯಲ್ಲಿ ಇಡಿ. ಎಚ್ಚರವಿರಲಿ, ಮಗುವಿನ ಮೂಗು ಮುಚ್ಚದಂತೆ ನೋಡಿಕೊಳ್ಳಿ. ಇದೇ ಅಲ್ಲ, ನಿಮ್ಮ ಆಹಾರ ಕೂಡ ಪೌಷ್ಟಿಕವಾಗಿರ್ಬೇಕು. ಇದೆಲ್ಲ ಮಾಡಿಯೂ ನಿಮಗೆ ಸರಿಯಾಗಿ ಹಾಲು ಉತ್ಪತ್ತಿ ಆಗುತ್ತಿಲ್ಲ ಅಂದಾಗ ಸಿಸ್ಟರ್ ಅಥವಾ ಡಾಕ್ಟರನ್ನು ಕಾಣ್ಬೋದು. ಹುಟ್ಟಿನಿಂದ 6 ತಿಂಗಳವರೆಗೆ ಮಗುವಿಗೆ ಮೊಲೆ ಹಾಲನ್ನು ಬಿಟ್ಟು ಬೇರೇನನ್ನು ಕೊಡಬೇಡಿ, ನೀರನ್ನು ಸಹ ಕೊಡಬೇಡಿ. ತುಂಬ ಧನ್ಯವಾದ. ಎಡಾಲು ಮಾತ್ರನಾ? ಮಗುಗೆ ಸ್ವಲ್ಪ ಹಸು ಹಾಲು ಕುಡಿಸೋಣ. ಹಸು ಹಾಲು ಪ್ರದೀಪಂಗೆ ಹಸು ಹಾಲು ಕುಡಿಸಿದ್ರೆ ಗಟ್ಟಿಯಾಗಿ ಶಕ್ತಿಯಾಗಿ ಬೆಳೀತಾನೆ. ಹಸು ಹಾಲು ಹಸುಗೆ, ಪ್ರದೀಪ್ಗೆ ಅಮ್ಮ ಹಾಲು ಮಾತ. ನೀನು ಚಿಕ್ಕವಳು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಹೋಗು. ಮೊದಲು 6 ತಿಂಗಳು ಎದೆ ಹಾಲು ಮಾತ್ರ ಕುಡಿಸಬೇಕು. ಬೇಡ ಕಂದ, ಟಾಮ್ ಅಂಡ್ ಜೆರಿ ನೋಡ್ತಾ ಇದ್ದೀನಿ. ಮಗುಗೆ ಅದನ್ನ ಕೊಡ್ಬೇಡಿ. ಏಕೆ? ನೀನ ಚಿಕ್ಕ ಮಗು, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಮಗುಗೆ 6 ತಿಂಗಳವರೆಗೂ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬಾರದು. ಹೌದು, ಆದ್ರೆ ಅವಳು ಅಳು ನಿಲ್ಸ್ತಾಳಲ್ಲ. ಇಲ್ಲ ಇಲ್ಲ, ಮಗುಗೆ 6 ತಿಂಗಳವರೆಗೂ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬಾರದು. ಹೌದಾ? ಹೌದು. ಓ ನನ್ನ ಪುಟ್ಟ ಕಂದ. ಮಗುಗೆ ಸಿಹಿ ತಿನ್ಬೇಕು ಅಂತ ಅನ್ಸಲ್ವಾ? ಎಲ್ರು ಮಕ್ಕಳಿಗೆ ಜೇನುತುಪ್ಪ ತಿನ್ಸ್ತಾರೆ. ನೀವು ಮಾತಾಡಿರೋ ತಪ್ಪು. ನೀನು ಚಿಕ್ಕ ಮಗು, ಇದೆಲ್ಲ ಹೇಗೋ ನಿನ್ಗೆ? ದೀಪಾಲಿ ಸರಿಯಾಗಿ ಹೇಳ್ತಿದ್ದಾಳೆ. ಮೊದಲು 6 ತಿಂಗಳು ಎದೆ ಹಾಲು ಮಾತ್ರ ಕುಡಿಸಬೇಕು. ಅರ್ಥ ಆಯ್ತಾ? ನಾನ್ ಇಲ್ದಿದ್ರೆ ನೀನ್ ಹೀಗ ಇರ್ತಿರ್ಲಿಲ್ಲ. ಸರಿ ಬಿಡು, ಥ್ಯಾಂಕ್ಸ್.